ಸ್ತ್ರೀಸುದ್ದಿ ವೀಕ್ಷಕರಿಗೆ ವಂದನೆಗಳು. ಸ್ನೇಹಿತರೆ, ಕೊರೋನಾ ಬಗ್ಗೆ ಮತ್ತೆ ಮತ್ತೆ ಮಾತನಾಡಬೇಕಿದೆ. ಯಾರ ಅಂಕೆಗೂ ಸಿಗದೆ ತನ್ನ ಕಬಂಧ ಬಾಹುಗಳನ್ನು ಬಿಗಿಗೊಳಿಸುತ್ತಲೇ ಇದೆ. ದೇಶ ವಿಶ್ವದ ಮೂರನೇ ಸ್ಥಾನಕ್ಕೆ ಬಂದು ನಿಂತಿದೆ. ರಾಜಧಾನಿ ಬೆಂಗಳೂರು, ಮುಂಬೈ, ದಿಲ್ಲಿಗಳೊಂದಿಗೆ ಜಿದ್ದಾಜಿದ್ದಿಗೆ ಬಿದ್ದಂತೆ ತನ್ನ ಸೋಂಕಿತರ ಸಂಖ್ಯೆಯನ್ನು ಹೆಚ್ಚುಗೊಳಿಸಿಕೊಳ್ಳುತ್ತಲೇ ಇದೆ. ಆನೇಕಲ್ ತಾಲೂಕಿನಲ್ಲಿ ನಾಲ್ಕೇ ದಿನಕ್ಕೆ ಸೋಂಕಿತರ ಸಂಖ್ಯೆಯನ್ನು ದ್ವಿಗುಣಗೊಳಿಸಿಕೊಂಡಿದೆ. ನಾಲ್ಕು ದಿನದ ಹಿಂದೆ 94 ಸೋಂಕಿತರಿದ್ದರು, ಈಗ 187 ಸೋಂಕಿತರು ತಾಲೂಕಿನಲ್ಲಿದ್ದಾರೆ. ಆನೇಕಲ್ ಪಟ್ಟಣದಲ್ಲಿ ಮೊದಲ ಬಾರಿಗೆ ಒಂದು ಸಾವಾಗಿದೆ. ತಾಲೂಕಿನಲ್ಲಿ ಒಟ್ಟು 6 ಸಾವುಗಳಾಗಿವೆ. ತಾಲೂಕು ಆಡಳಿತ ರೋಗ ತಡೆಗಟ್ಟಲು ಅನೇಕ ಕ್ರಮಗಳನ್ನು ಕೈಗೊಂಡರೂ ಯಾವುದೂ ಫಲ ಕೊಡುತ್ತಿಲ್ಲ. ಈಗ ತಾಲೂಕಿನ ಜನತೆಗೆ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಕೊರೋನಾ ಚಿಕಿತ್ಸೆಗೆ ವ್ಯವಸ್ಥೆಯಾಗುತ್ತಿದೆ. ಸದ್ಯದಲ್ಲಿಯೇ ಸೌಲಭ್ಯ ಜನತೆಗೆ ಲಭ್ಯವಾಗುತ್ತಿದೆ. ಈ ಬಗ್ಗೆ ಡಾಕ್ಟರ್ ನಳಿನಾರ್ ಅವರು ಜನತೆಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಕೆಮ್ಮು, ನೆಗಡಿ, ಜ್ವರ ಅಂತವ್ರು ಇದ್ದವ್ರಿಗೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ 50 ಹಾಸಿಗೆ ರೆಡಿ ಮಾಡಿದ್ದೀವಿ. ತೀರಾ ಸೀರಿಯಸ್ ಆಗ ಪೇಷಂಟ್ನ ನಾವು ಇಲ್ಲಿ ಇಟ್ಕೊಳ್ಳೋಣ. ವೆಂಟಿಲೇಟರ್ ಬೇಕಾಗಿರೋದು, ತುಂಬ ಉಪ್ಸ ಬರೋದು, ಆಕ್ಸಿಜನ್ ಕಡಿಮೆ ಆದವರು ಅಂಥವ್ರನ್ನ ನಾವು ಬೆಂಗಳೂರಿಗೆ ದೊಡ್ಡ ಹಾಸ್ಪಿಟಲ್ ಕಳಿಸ್ತೀವಿ. ದೂರ ಪೇಷಂಟ್ಗಳು ಬೆಡ್ ಇಲ್ಲ ಅಂತ ಎಲ್ಲ ಕಡೆ ತಿರುಗಾಡಿ ವಾಪಸ್ ಬರೋದಕ್ಕಿಂತ ನಮ್ಮೂರಿನ ಜನಕ್ಕೆ ನಮ್ಮ ಹಾಸ್ಪಿಟ್ಲಲ್ಲೇ ಸೇವೆ ಕೊಡೋಣ ಅಂತ ಗೌರ್ಮೆಂಟ್ ಉದ್ದೇಶ ಮಾಡಿ ಅದನ್ನು ಮಾಡ್ತಾ ಇರೋದು. ಸಿಂಪ್ಟಮ್ಸ್ ಇರೋರು ಹಾಸ್ಪಿಟ್ಲಿಗೆ ಬರಲೇಬೇಕು. ಬೆಂಗಳೂರಲ್ಲಿ ಎಲ್ಲ ಕಡೆ ಕೇಸ್ಗಳು ಹೆಚ್ಚಾಗ್ತಾ ಇರೋದರ ಕಾರಣ, ಹಾಸ್ಪಿಟ್ಲ್ ಬೆಡ್ಗಳು ಕಡಿಮೆ ಆಗಿರೋ ಕಾರಣ ಎಲ್ಲೂ ಓಡಾಡಬಾರ್ದು ಜನಗಳು ಅಂತ ಒಂದು ಉಪಯೋಗಕ್ಕಾಗಿ ಮಾಡ್ತಾ ಇರೋದು. ಸೊ ಆದಷ್ಟು ಬೇಗ ಇನ್ನೊಂದು 15-20 ದಿವಸದಲ್ಲಿ ರೆಡಿ ಆಗುತ್ತೆ. ಹಾಗೆಯೇ ತಾಲೂಕು ವೈದ್ಯಾಧಿಕಾರಿ ಜ್ಞಾನಪ್ರಕಾಶ್ ರವರು ಸಾರ್ವಜನಿಕರೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ಡಾಕ್ಟರ್ ನಳಿನಾ ಮತ್ತು ಜ್ಞಾನಪ್ರಕಾಶ್ ರವರ ಮಾತುಗಳನ್ನು ಆಲಿಸಿದಿರಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎಂಬ ಮಾತನ್ನು ನೆನಪಿಟ್ಟುಕೊಂಡು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಎಂಬುದೇ ಶ್ರೀಸುದ್ದಿಯ ಆಶಯ. ಸ್ನೇಹಿತರೆ, ಶ್ರೀಸುದ್ದಿ ನಿಖರ ಹಾಗೂ ಸತ್ಯ ಸುದ್ದಿಗಳನ್ನೇ ನೀಡುತ್ತಿದೆ. ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ವಂದನೆಗಳು. ಕೋವಿಡ್ ಪ್ರಕರಣಗಳು ಎಲ್ಲ ಕಡೆನೂ ಜಾಸ್ತಿ ಆಗ್ತಿದೆ. ಇವಾಗ ಸದ್ಯಕ್ಕೆ 176 ಕೇಸುಗಳು, ಇವತ್ತು ಆಲ್ರೆಡಿ 10 ಕೇಸ್ ಬಂದ್ಬಿಟ್ಟಿದೆ. 176 ಕೇಸುಗಳು ನಿನ್ನೆವರೆಗೂ 176 ಪಾಸಿಟಿವ್ ಕೇಸ್ಗಳಿದೆ. ಆಮೇಲೆ ಇವಾಗ ಆಲ್ರೆಡಿ ಇಷ್ಟೊತ್ತಿಗೆನೆ ಅದು ಲಾಸ್ಟ್ ಫೈನಲ್ ತಗೊಳ್ಳೋದು ರಾತ್ರಿ 9 ಗಂಟೆಗೆ ಫೈನಲ್ ಇವತ್ತಿನ ತಗೊಳ್ಳೋದು. ಈ ಕ್ಷಣದ ಅಷ್ಟೊತ್ತಿಗೆ ಆಲ್ರೆಡಿ 10 ಕೇಸ್ ಬಂದಿದ್ದಾವೆ. 86 ಆಯ್ತು ಸದ್ಯಕ್ಕೆ. ನಮ್ಮಲ್ಲಿ ತಾಲೂಕಲ್ಲಿ ಡೆತ್ ಆಗಿರೋದು 6 ಜನ ಡೆತ್ ಆಗಿದ್ದಾರೆ ಇಷ್ಟು ದಿನಗಳಲ್ಲಿ.